ಸಾಯಬ್ರು ಮನೆಗ್ ಬರೋವರ್ಗೂ ಎಷ್ಟೇ ಒತ್ತಾದ್ರು ವಾಣಿ ಅಮ್ಮವ್ರು ಊಟ ಮಾಡೋದಿಲ್ಲ ಅಂದ್ರೆ ಅವ್ರಿಬ್ರು ತಿನ್ನಗಂಟ ನಾವು ತಿನ್ನಂಗಿಲ್ವಾ? ಇಲ್ವೇ ಇಲ್ಲ. ವಾ, ಹಂಗಿದ್ಮೇಲೆ ನಿಮ್ ಮನೆ ಕೆಲಸ ಮಾಡಕ್ ತಯಾರಿಲ್ಲ ನಾನು. ಯಾಕ್ಲಾ? ಯಾಕ ಟೈಮಿಗೆ ಸರಿಯಾಗಿ ಊಟ ಮಾಡಿ ಟೈಮಿಗೆ ಸರಿಯಾಗಿ ಬಾತ್ರೂಮ್ಗೆ ಹೋಗೋಣ. ನಾನು ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟು ಅಣ್ಣ ಮುಂದೆ ದೇವಸ್ಥಾನ ಮುಂದೆ ತಾಯಿ ಅಮ್ಮ ಕೊಡವ ಅಂತ ಕೇಳೋನಲ್ಲ ನಾನು. ಬರ್ತೀನಿ, ಗುಡ್ ಬಾಯ್. ವಾಣಿ, ನನಗೋಸ್ಕರ ಇಷ್ಟೊತ್ತು ಯಾಕೆ ಮಕ್ಕಾಯ್ತಾ ಇದೀಯ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲಗುತ್ತಾನೆ. ಅಣ್ಣ, ನಾಳೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲ್ಕೋ. ನೀನ್ ಎಷ್ಟೊತ್ತಿಗೆ ಬಂದ್ರು? ನಾನ್ ನಿನ್ ಜೊತೆನೆ ಊಟ ಮಾಡ. ಹಾಗೇನೆ, ನಾನು ನಿನ್ ಜೊತೆನೆ ಊಟ ಮಾಡೋದು. ನನಗ್ ತುಂಬಾ ಹೊಟ್ಟೆ ಹಸುವಾಗ್ತಿದೆ, ಬಾ ಕೂತ್ಕೋ. ಅಲ್ಲ ಅಣ್ಣ, ನಾನು ಆವತ್ತೇ ಹೇಳ್ದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ನಿನಗೆ ಈ ಖಾಕಿ ಬಟ್ಟೆ ಡ್ಯೂಟಿ ಬೇಡ ಅಂತ. ಆದ್ರೂ ನನ್ ಮಾತ್ ಕೇಳ್ಲಿಲ್ವೇ ನೀನು? ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿನ ಅನುಭವಿಸೋ ಅವಿವೇಕಿ ಆಗ್ಬಾರ್ದು ಅಂತಲೇ ನಾನು ಕೆಲ್ಸಕ್ಕೆ ಸೇರಿರೋದು. ನಾಳೆಯಿಂದ ನಾನು ಟೈಮ್ಗೆ ಸರಿಯಾಗಿ ಬರ್ತೀನಿ, ಓಕೆ? ಅಣ್ಣ, ಒಂದಿನಾದ್ರೂ ನಮ್ ಜೊತೆ ಕುತ್ಕೊಂಡು ಸರಿಯಾದ ಟೈಮ್ಗೆ ಊಟ ಮಾಡಿದ್ಯಾ? ಇವತ್ತು ಹೊಟ್ಟೆ ತುಂಬಾ ಊಟ ಮಾಡು. ಅಂಕಲ್ ಅಂಕಲ್, ನಮ್ ಮಮ್ಮಿನ ಆ ಗೂಳಿ ಬಸ್ವ ಗಾಳಿ ತಪ್ಪ ಕೇಳ್ಕೊಂಡು ಹೋದ, ಕಾಪಾಡಿ ಅಂಕಲ್ ನಮ್ ಮಮ್ಮಿನ. ನಿನ್ ಕಾಲಿಡ್ಕೊಂಡು ಬೇಡ್ಕೊತೀನಿ, ನನ್ಗೆ ಏನು ಮಾಡ್ಬೇಡ, ನನ್ ಬಿಟ್ಬಿಡು. ಕಾಲಿಡ್ಕೊಂಡು ಬೇಡ್ಕೊಳೋ ಬದ್ಲು ಬಾಯ್ ತಪ್ಕೊಂಡು ನಚ್ಕಾಗ ಮಾಡೋ, ಬಿಟ್ಬಿಡ್ತೀನಿ. ಇವಳು ಗಂಡ ಇಸ್ಪೀಟ್ ಆಡಕ್ ದುಡ್ಡಿಲ್ದೆ ಇವಳನ್ನ ನನ್ ಅಡ್ಬಿಟ್ಟು ಸೋತವನೆ. ಸಾಲ ತೀರೋ ಗಂಟ ಇವಳು ನನ್ ಸೊತ್ತು. ಜೀವದ ಮೇಲೆ ಆಸೆ ಇದ್ರೆ ಒಂದು ನಿಮಿಷ ಇಲ್ಲಿ ನಿಂತ್ಕೋಬೇಡ, ಹೋಗ್ತಾ ಇರು. ಎಲ್ಲಿದಾನಮ್ಮ ನಿನ್ ಗಂಡ? ಉಗ್ರಪ್ಪ ಭೂತಪ್ಪ ಜೂಜ್ಖಾನೆ ಮಾಡಿರೋ, ನಿಮ್ ತಂದೆಯವ್ರು ಕಟ್ಸಿರೋ ಛತ್ರದಲ್ಲಿ ಅವರೇ ಧಣಿ. ಯಾವ ಅನ್ರಲ್ಲ ಅವನು, ಮಕ್ಳ ಬಾಗ್ಲಾಗ ಬರೋದು ಬಿಟ್ಟು ಎದುರು ಬಾಗ್ಲಾಗ ಬಂದವನೇ. ನಿಮ್ಮ ಆ ಜನ್ಮ ವೈರಿ ಅಂದ್ರೆ ನಿಮ್ಮ ಪಾಲಿನ ಯಮ ದೊಡ್ಡ ಬಂಗ್ಲೆ ಗೋಪಿನಾಥ್ ರಾವ್. ಗುಟ್ಕಳಿ ಗುಟ್ಕಳಿ ಯಾಕೆ ಮಕ್ಕಳು ಸವಾಸ ಬೇಡ ಅಂದ ಕೇಳ್ದ ನೀನು? ಏನ್ ಮಾಡೋದು, ನಮ್ ಇವ್ರ ಬಿಟ್ಟರೆ ಬೇರೆ ಗತಿನೇ ಇಲ್ವೇ? ಕುಡ್ದಿದ್ದೆಲ್ಲ ಇಳಿದಾಯ್ತು. ಹೆಂಡತಿ ಸತ್ರೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಇಲ್ಲಿ ಯಾರೋ ಹೇಳಿದ್ದಂತಲ್ಲ, ಯಾವನವನು? ನಾನೇ ದಣಿ, ತಪ್ಪಾಯ್ತು ದಣಿ, ಇನ್ಮೇಲೆ ಹೇಳೋದಿಲ್ಲ. ಇನ್ನೊಂದ್ಸಾರಿ ನೀವ್ ಯಾರಾದ್ರೂ ಇಲ್ಲಿಗೆ ಬಂದು ಈ ಸ್ಪೀಟ್ ಆಡೋದನ್ನ ನಾನು ನೋಡಿದ್ರೆ ನೀವ್ ಆಡೋಕೆನ ಕತ್ತರಿಸಾಕ್ಬಿಡ್ತೀನಿ. ಹುಷಾರ್. ಆ ಉಗ್ರಪ್ಪ ಭೂತಪ್ಪ ನಮ್ಗೆಲ್ಲ ಕುಡಿಸಿ ಜೂಜಾಡಿಸಿ ನಿಮ್ಮ ತಂದೆಯವರು ದಾನವಾಗಿ ಕೊಟ್ಟಿದ್ದ ಜಮೀನಿನ ಪತ್ರನೆಲ್ಲ ನಮ್ಮಿಂದ ಮೋಸದಿಂದ ಕಿತ್ಕೊಂಡಿದ್ದಾರೆ ದಣಿ, ಅದನ್ನೆಲ್ಲ ದಯವಿಟ್ಟು ವಾಪಸ್ ಕೊಡಿಸಿ ದಣಿ. ಇವರುಗಳಿಗೆ ಸೇರ್ಬೇಕಾದ ಪತ್ರಗಳನ್ನ ನೀನು ಒಳ್ಳೆ ಮಾತಲ್ಲಿ ಕೊಟ್ರೆ ಸರಿ,
ಇಲ್ದಿದ್ರೆ ನಿಮ್ಮ ಡೆಡ್ ಬಾಡಿನ ಫ್ರೀಯಾಗಿ ಮೆಡಿಕಲ್ ಕಾಲೇಜ್ಗೆ ಪಾರ್ಸಲ್ ಮಾಡಬೇಕಾಗುತ್ತೆ. ನೀನ್ ಹೇಳಿದೆ ಅಂತ ಹೆದರ ಕಂಡು ಕೊಟ್ಟು ಬಿಡೋದಕ್ಕೆ ಅದೇನ್ ಕಳ್ಳೆ ಪುರಿ ಕಟ್ಟಿಕೊಡೋ ಕಾಗದ ಅಲ್ಲ, ಸಾವಿರಾರು ರೂಪಾಯಿ ಕೊಟ್ಟು ಅಡ ಇಟ್ಕೊಂಡಿರೋ ಗೌರ್ಮೆಂಟ್ ಛಾಪ ಕಾಗದ. ಬೇಡಿ ದಣಿ, ನನ್ ಗಂಡ ಸಾಯಿಸ್ಬೇಡಿ, ನನ್ ಮುತ್ತೈದೆ ಭಾಗ್ಯ ಉಳಿಸ್ಕೊಡಿ ದಣಿ, ತಗೊಳ್ಳಿ ದಣಿ, ಇದ್ರಲ್ಲಿ ಜಮೀನ್ ಪತ್ರಗಳೆಲ್ಲ ಇವೆ, ತಗೊಳ್ಳಿ ದಣಿ. ನಿನ್ ಹೆಂಡತಿ ಮುತ್ತೈದೆಯಾಗಿ ಬದುಕಿರ್ಬೇಕು ಅಂತಂದ್ರೆ ಈ ಕ್ಷಣನೇ ಈ ಛತ್ರನ ಖಾಲಿ ಮಾಡ್ಬೇಕು. ಇಲ್ಲ ತಗೊಳ್ಳಿ, ಇವತ್ತೇ ಕೊನೆ, ನಿಮ್ಮಲ್ಲಿ ಯಾರು ಜೂಜಾಟ ಆಡಬೇಡಿ, ಕಷ್ಟಪಟ್ಟು ಬದುಕೋದನ್ನ ಕಲೀರಿ. ನಾಳೆಯಿಂದ ಈ ಛತ್ರನ ಊರಿನ ಶುಭ ಕಾರ್ಯಕ್ಕೆ ಉಪಯೋಗಿಸಿ. ದಣಿಗಳಿಗೆ 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 ಏನೇ ನನ್ನ ಅಪ್ಪಣೆ ಇಲ್ದೆ ಅದ್ ಹೆಂಗೆ ಅವನ್ ಕೈಲಿ ಪತ್ರ ತಂದ್ಕೊಟ್ಟೆ? ಅದೆಲ್ಲ ನಂಗೆ ಗೊತ್ತಿಲ್ಲ ರೀ, ನಾನ್ ಮುತ್ತೈದೆಯಾಗಿ ಸಾಯ್ಬೇಕು. ಮುತ್ತೈದೆಯಾಗಿ ಸಾಯ್ಬೇಕಾ? ಈಗಲೇ ಸಾಯ್. ನಿನ್ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಗೋಪಿನಾಥ ನಿನ್ ಹೆಣನ ನಾನೇ ಹುಣ ಆಗಿ ಮಾಡ್ತಾನೆ. ಅವನಿಗ್ ನಾವು ಸಮಾಧಿ ಕಟ್ಟೋವರೆಗೂ ಸ್ವಲ್ಪ ಸಮಾಧಾನವಾಗಿರು. ತಾಯಿ, ಹಸಿವೆ ಆಗ್ತಾ ಇದೆ, ಏನಾದರೂ ಕೊಡ್ತೀರಾ? ಸ್ವಲ್ಪ ಇರಪ್ಪ. ಸ್ವಾಮೀಜಿ, ಏನಿದು? ಒಳಗಡೆ ಬನ್ನಿ, ಊಟ ಮಾಡ್ಕೊಂಡು ಹೋಗ್ರಂತೆ. ಪರವಾಗಿಲ್ಲ, ಬೇಡ. ಚೇಚೆ, ಎಲ್ಲಾದರೂ ಉಂಟಾ? ಸಂಕೋಚ ಪಟ್ಕೋಬಿಡಿ ಸ್ವಾಮೀಜಿ, ಬನ್ನಿ. ತೃಪ್ತಿಯಾಗಿ ಊಟ ಮಾಡಿಪ್ಪ. ನಿಜನ ಸೌಭಾಗ್ಯ. ಹಾಗಿದ್ಮೇಲೆ ಆ ನಿಮ್ಮಣ್ಣ ಧಣಿನ ನೋಡೋದಕ್ಕೆ ನಾನು ವಾಣಿ ಖಂಡಿತವಾಗ್ಲೂ ಜಾತ್ರೆಗೆ ಬರ್ತೀವಿ. ನೋ 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 ನೋ, ಇಂಪಾಸಿಬಲ್. ಆ ಹಳ್ಳಿ ಜಾತ್ರೆ ನೋಡಕ್ ನಾನು ಬರೋಲ್ಲಪ್ಪ. ಹಾ, ಬೇಕಾದ್ರೆ ಜಾತ್ರೆ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿ ಡೆಲ್ಲಿಗೋ ಕಾಶ್ಮೀರಕ್ಕೋ ಜಾಲಿಯಾಗಿ ಹೋಗ್ಬಿಟ್ಟು ಬರೋಣ. ಖಂಡಿತ ಬೇಡ, ವರ್ಷಕ್ಕೊಂದ್ಸರಿ ನಿನ್ ಅಣ್ಣನ ಜೊತೆ ಹೋಗ್ ಬರೋಣ. ನೀನು ಈ ವರ್ಷ ನನ್ಗೋಸ್ಕರನಾದ್ರೂ ದುರ್ಗ ಜಾತ್ರೆಗ್ ಬರ್ಲೇಬೇಕು ಪ್ಲೀಸ್. ನಾವೇನ್ ಅಲ್ಲೇ ಇರೋದಕ್ಕ ಹೋಗ್ತಾ ಇದೀವಿ, ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತೀವಲ್ಲಮ್ಮ. ಆಯ್ತು. ಏನ್ ಪೂಜಾರಪ್ಪ, ಊರ್ನವರೆಲ್ಲ ಸೇರಿ ಆ ಎಳೆ ತಡೆ ಕೈಲಿ ಆರತಿ ಎತ್ಸಿ ಸ್ವಾಮಿ ತೇರ್ ಎಳಿಬೇಕು ಅಂತ ತೀರ್ಮಾನ ತಕ್ಕಂಬಿಟ್ರಲ್ಲ, ಏಟತ್ತಾದ್ರೂ ಅವನ ಅಡ್ರೀಸೇ ಇಲ್ವಲ್ಲ, ಹೆಂಗಾದ ಹೆಂಗೆ? ಅಲ್ರಿ, ನಾವು ಕಾಯೋದಲ್ಲದೆ ಎಸ್ ಪಿ ಸಾಹೇಬ್ರು ಬೇರೆ ಕಾಯ್ಬೇಕೇನು? ಸಾಲದಕ್ಕೆ ಆ ದೇವ್ರು ಕಾಯ್ಬೇಕಲ್ರ. 12 ಗಂಟೆಗೆ ಇನ್ನೂ 2 ನಿಮಿಷ ಇದೆ, ಅಷ್ಟ್ರಲ್ಲಿ ದಣಿಯವ್ರು ಖಂಡಿತ ಬಂದೇ ಬರ್ತಾರೆ. ಸೌಭಾಗ್ಯ, ಇಷ್ಟೊಂದು ಜನಗಳ ಅಭಿಮಾನ ಗೆದ್ದಿರೋ ಆ ದಣಿ ಯಾರೇ? ಅವರೇ ನಮ್ಮೂರಿನ ದಣಿ ಅಂದ್ರೆ ನಮ್ಮಣ್ಣ ಗೋಪಿನಾಥ್. ಜನರಲ್ಲಿ ನೂಕಾಟ ಜಾಸ್ತಿ ಆಗ್ತದೆ, ನೀನು ಸೌಭಾಗ್ಯ ಹೋಗಿ ಎಲ್ಲ ರೆಥವಾ ಜಾಗದಲ್ಲಿ. ಹಾ ಹೇಳಿರಿ. ಸ್ವಾಮಿ